ಹಲೋ ಸ್ಟೂಡೆಂಟ್ಸ್, ನಾನು ಅರ್ಷಿಯಾನಾಸ್. ತಮಗೆಲ್ಲರಿಗೂ ವಿಡಿಯೋ ಪಾಠಕ್ಕೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ ಕರ್ನಾಟಕ ರಾಜ್ಯ ಗಣಿತ ಪಠ್ಯಪುಸ್ತಕದಲ್ಲಿರುವ 6ನೇ ಘಟಕ ರಚನೆಗಳು ಕಂಟಿನ್ಯೂ ಮಾಡೋಣ. ಈ ಘಟಕದಿಂದ ಅಭ್ಯಾಸ 6.1ರಲ್ಲಿರುವ ಮೊದಲನೇ ಸಮಸ್ಯೆಯನ್ನು ನಾವು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತು ನಾವು 2ನೇ ಸಮಸ್ಯೆಯನ್ನು ಬಿಡಿಸೋಣ. ಸರಿನಾ ಮಕ್ಕಳೇ? ಸೊ ಪ್ರಶ್ನೆಯಲ್ಲಿ ಕೊಟ್ಟಿರತಕ್ಕಂಥ ದತ್ತಾಂಶಗಳನ್ನು ಗಮನಿಸಿ ನಾವು ಯಾವ ರೀತಿ ಸುಲಭವಾಗಿ ರಚನೆ ಮಾಡಬಹುದು ಎಂಬುದನ್ನು ನಾವು ಪ್ಲ್ಯಾನ್ ಮಾಡಬೇಕು. ಪ್ಲ್ಯಾನ್ ಅಂದರೆ ಒಂದು ರಫ್ ಡಯಾಗ್ರಾಮ್ ರಚನೆ ಮಾಡಬೇಕು. ಸೊ ಈ ಸಮಸ್ಯೆಯಲ್ಲಿ 4 ಸೆಂಟಿಮೀಟರ್, 5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ಎಂದು ಹೇಳಿದ್ದಾರೆ. ಸೊ ಮೊದಲು ನಾವು ಏನು ಮಾಡಬೇಕು, ಒಂದು ತ್ರಿಭುಜವನ್ನು ರಚನೆ ಮಾಡಬೇಕು. ಇಲ್ಲಿ ಪಾದ 6 ಸೆಂಟಿಮೀಟರ್ ಆಗಿರಲಿ, ಒಂದು ಬಾಹು 4 ಸೆಂಟಿಮೀಟರ್, ಇನ್ನೊಂದು 5 ಸೆಂಟಿಮೀಟರ್ ಆಗಿರಲಿ. ಸೊ ಮೊದಲಿಗೆ ನಾವು ಈ ತ್ರಿಭುಜವನ್ನು ರಚನೆ ಮಾಡಬೇಕಾಗಿದೆ. ಸೊ ತ್ರಿಭುಜದ ಪಾದ 6 ಸೆಂಟಿಮೀಟರ್ ಆಗಿದೆ. ಸೊ 6 ಸೆಂಟಿಮೀಟರ್ ಅಳತೆಯ ಒಂದು ರೇಖೆಯನ್ನು ಎಳೆಯಿರಿ. ಈ ರೇಖೆಗೆ ನಾವು ಹೆಸರನ್ನು ಕೊಡಬೇಕು. ಸೊ ಇಲ್ಲಿ ಈ ತ್ರಿಭುಜ ಎ ಬಿ ಸಿ ಆಗಿರಲಿ. ಸೊ ಪಾದ ಇಲ್ಲಿ ಬಿ ಸಿ ಆಗಿರುತ್ತದೆ. ಸೊ ನೆಕ್ಸ್ಟ್ ಬಿಯಿಂದ ಎಗೆ ನಮಗೆ 4 ಸೆಂಟಿಮೀಟರ್ ರೇಖೆ ಬೇಕು. ಸೊ ಕೈವಾರಿಂದ 4 ಸೆಂಟಿಮೀಟರ್ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು ಬಿ ಬಿಂದುವನ್ನು ಕೇಂದ್ರವಾಗಿರಿಸಿ ಒಂದು ಕಂಸವನ್ನು ಎಳೆಯಿರಿ. ಈಗ ನೆಕ್ಸ್ಟ್ ಸಿ ಬಿಂದುವಿನಿಂದ ನಮಗೆ ಎಗೆ 5 ಸೆಂಟಿಮೀಟರ್ ರೇಖೆ ಬೇಕು. ಸೊ 5 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಳ್ಳಿ. ಈ ಸಿ ಬಿಂದುವನ್ನು ಕೇಂದ್ರವಾಗಿರಿಸಿ ಈ ಮೊದಲಿನ ಕಂಸಕ್ಕೆ ಕತ್ತರಿಸಿ. ಈ ಕಂಸಗಳು ಪರಸ್ಪರ ಛೇದಿಸುವ ಬಿಂದು ಎ ಆಗಿರಲಿ. ಎ ಬಿ ಸೇರಿಸಿ ಅದೇ ರೀತಿ ಎ ಸಿ ಕೂಡ ಸೇರಿಸಿ. ಈಗ ನಾವು ಎ ಬಿ ಸಿ ತ್ರಿಭುಜವನ್ನು ರಚನೆ ಮಾಡಿದ್ದೀವಿ. ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ನಾವು ರಚನೆ ಮಾಡಬೇಕು. ರಚಿಸಬೇಕಾದ ತ್ರಿಭುಜದ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 2/3ರಷ್ಟಿರಬೇಕು. ಅಂದರೆ ಈ ಎ ಬಿ ಸಿ ತ್ರಿಭುಜಕ್ಕೆ ನಾವು ಮತ್ತೊಂದು ಸಮರೂಪ ತ್ರಿಭುಜವನ್ನು ರಚನೆ ಮಾಡಬೇಕು. ಆ ತ್ರಿಭುಜದ ಪ್ರತಿ ಬಾಹು ಈ ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 2/3ರಷ್ಟಿರಬೇಕು. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, ನಮಗೆ ಕೊಟ್ಟಿರ್ತಕ್ಕಂಥ ಅನುಪಾತ 2/3 ಆಗಿದೆ. ಇದರಲ್ಲಿ ಅಂಶ ಛೇದಕ್ಕಿಂತ ಚಿಕ್ಕದಾಗಿದೆ. ಅಂಶ ಚಿಕ್ಕದಾದರೆ ನಾವು ರಚನೆ ಮಾಡುವ ಹೊಸ ತ್ರಿಭುಜ ಕೂಡ ಈ ಎ ಬಿ ಸಿ ತ್ರಿಭುಜಕ್ಕಿಂತ ಚಿಕ್ಕ ತ್ರಿಭುಜ ನಮಗೆ ಸಿಗುತ್ತದೆ. ಅಂದರೆ ಈ ರೀತಿ ನಮ್ಮ ಹೊಸ ತ್ರಿಭುಜ ಆಗಿರುತ್ತದೆ. ಇಲ್ಲಿ ಸಿ ಡ್ಯಾಶ್, ಇದು ಎ ಡ್ಯಾಶ್ ಆಗಿರಲಿ. ಸೊ ನಾವು ರಚಿಸಬೇಕಾದ ಹೊಸ ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶ್, ಇದು ಎ ಬಿ ಸಿಗೆ ಒಂದು ಸಮರೂಪ ತ್ರಿಭುಜವಾಗಿದೆ. ಇದರ ಪ್ರತಿ ಬಾಹು ಎ ಬಿ ಸಿ ತ್ರಿಭುಜದ ಅನುರೂಪ ಬಾಹುಗಳ 2/3ರಷ್ಟಿರಬೇಕು. ಅಂದರೆ ಇಲ್ಲೊಂದು ಬಾಹುವನ್ನು ನಾನು ತೆಗೆದುಕೊಳ್ಳುತ್ತೇನೆ. ಬಿ ಸಿ ಡ್ಯಾಶ್ ಎಷ್ಟಿರಬೇಕು? ಇದಕ್ಕೆ ಅನುರೂಪ ಬಾಹು ಯಾವುದು? ಬಿ ಸಿ. ಬಿ ಸಿಯ 2/3ರಷ್ಟಿರಬೇಕು. ಅಥವಾ ಬಿ ಸಿ ಡ್ಯಾಶ್ ಬೈ ಬಿ ಸಿ ಈಕ್ವಲ್ ಟು 2/3. ಬಿ ಸಿ ಡ್ಯಾಶ್ ಎರಡು ಭಾಗ ಇದ್ದರೆ ಬಿ ಸಿ ಏನಿರಬೇಕು? ಈ ಒಂದು ಭಾಗದ 3ರಷ್ಟಿರಬೇಕು. ಅಂದರೆ ಬಿ ಸಿ 3 ಭಾಗ ಇದ್ದರೆ ಬಿ ಸಿ ಡ್ಯಾಶ್ 2 ಭಾಗ ಇರಬೇಕು.
ಸೊ ನಾವೀಗ ಈ ಬಿ ಸಿ ರೇಖೆಯೊಂದಿಗೆ ಲಘುಕೋನ ಉಂಟು ಮಾಡುವ ಹಾಗೆ ಒಂದು ಕಿರಣವನ್ನು ಎಳಿಬೇಕು. ಈ ಕಿರಣ ಬಿ ಎಕ್ಸ್ ಆಗಿರಲಿ, ಈ ಬಿ ಎಕ್ಸ್ ಕಿರಣ ಬಿ ಸಿ ರೇಖೆಯೊಂದಿಗೆ ಒಂದು ಲಘುಕೋನ ಉಂಟು ಮಾಡ್ತಾ ಇದೆ. ಸೊ ಈಗ ಕೊಟ್ಟಿರ್ತಕ್ಕಂಥ ಅನುಪಾತದಲ್ಲಿ ದೊಡ್ಡ ಸಂಖ್ಯೆ 3 ಆಗಿದೆ. ಸೊ ಬಿ ಬಿಂದುವಿನಿಂದ ಆರಂಭಿಸಿ ನಾವು ಬಿ ಎಕ್ಸ್ ಕಿರಣದ ಮೇಲೆ ಸಮದೂರದಲ್ಲಿರುವ 3 ಬಿಂದುಗಳನ್ನು ಗುರುತಿಸಬೇಕು. ಯಾವುದೇ ಸೂಕ್ತ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಳ್ಳಿ, ಬಿ ಬಿಂದುವನ್ನು ಕೇಂದ್ರವಾಗಿರಿಸಿ ಈ ರೀತಿ ಕಂಸಗಳನ್ನು ಎಳೆಯಿರಿ. 1, 2, 3. ಓಕೆ, ಇದಕ್ಕೆ B1, B2, B3 ಎಂದು ಹೆಸರಿಸಿ. ನೆಕ್ಸ್ಟ್ B3C ಸೇರಿಸಿ. ಸೊ BC 3 ಭಾಗ ಇದ್ದರೆ BC' ಎಷ್ಟಿರಬೇಕು? 2 ಭಾಗ. ಸೊ 1, 2 ಎರಡನೇ ಬಿಂದುವಿನಿಂದ ನಾವು ಒಂದು ರೇಖೆಯನ್ನು ಎಳಿಬೇಕು. ಆ ರೇಖೆ B3C ಸಮಾಂತರವಾಗಿರಬೇಕು. ಸೊ ಯಾವುದೇ ರೇಖೆಗೆ ಸಮಾಂತರ ರೇಖೆಯನ್ನು ಎಳೆಯಲು ನಾವು ಈ ವಿಧಾನವನ್ನು ಅನುಸರಿಸಬೇಕು. ಸೊ ಸೂಕ್ತ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು B3 ಕೇಂದ್ರವಾಗಿರಿಸಿ ಈ ರೀತಿ ಕಂಸವನ್ನು ಎಳೆಯಿರಿ. ಸೊ ಈಗ B2 ಬಿಂದುವಿನಲ್ಲಿ ಸಮಾಂತರ ರೇಖೆ ಬೇಕಾಗಿರುವುದರಿಂದ ಇದೇ ತ್ರಿಜ್ಯದಿಂದ ಈ B2 ಬಿಂದುವನ್ನು ಕೇಂದ್ರವಾಗಿರಿಸಿ ಕಂಸವನ್ನು ಎಳೆಯಿರಿ. ಓಕೆ, ಈ ಎರಡೂ ರೇಖೆಗಳ ನಡುವಿನ ಕೋನವನ್ನು ಅಳತೆ ಮಾಡಿ. ಈ ಬಿಂದುವಿನಿಂದ ಈ ಕಂಸವನ್ನು ಕತ್ತರಿಸಿ. ಈ B2 ಮತ್ತು ಈ ಕಂಸಗಳು ಪರಸ್ಪರ ಛೇದಿಸುವ ಬಿಂದುವಿನಿಂದ ಒಂದು ರೇಖೆಯನ್ನು ಎಳೆಯಿರಿ. ಈ ರೇಖೆ BC ರೇಖೆಗೆ ಸಂಧಿಸುತ್ತದೆ. ಈ ಬಿಂದು C' ಆಗಿರಲಿ. ಸೊ ನೆಕ್ಸ್ಟ್ ನಮಗೆ C' ಬಿಂದುವಿನಿಂದ ಮತ್ತೊಂದು ರೇಖೆ ಬೇಕು, ಅದು A'C' ಆಗಿರುತ್ತದೆ. ಈ ರೇಖೆ AC ಸಮಾಂತರವಾಗಿರಬೇಕು. ಸೊ ಸಿ ಬಿಂದುವಿನಿಂದ AC ಸಮಾಂತರವಾಗಿರುವ ಒಂದು ರೇಖೆ ರಚನೆ ಮಾಡಬೇಕು. ಸೊ ಕೈವರನ್ನು ತೆಗೆದುಕೊಳ್ಳಿ. ಸೂಕ್ತ ಅಳತೆ ತ್ರಿಜ್ಯದಿಂದ ಸಿ ಬಿಂದುವನ್ನು ಕೇಂದ್ರವಾಗಿರಿಸಿ ಈ ರೀತಿ ಕಂಸವನ್ನು ಎಳೆಯಿರಿ. ಮತ್ತು C' ಬಿಂದುವಿನಲ್ಲಿ ನಮಗೆ ಸಮಾಂತರ ರೇಖೆ ಬೇಕಾಗಿರುವುದರಿಂದ ಅದೇ ತ್ರಿಜ್ಯದಿಂದ ಈ C' ಬಿಂದುವನ್ನು ಕೇಂದ್ರವಾಗಿರಿಸಿ ಮತ್ತೊಂದು ಕಂಸವನ್ನು ಎಳೆಯಿರಿ. ಈ ಎರಡೂ ರೇಖೆಗಳ ನಡುವಿನ ಕೋನವನ್ನು ಅಳತೆ ಮಾಡಿ. ಇದೇ ತ್ರಿಜ್ಯದಿಂದ ಈ ಬಿಂದುವನ್ನು ಕೇಂದ್ರವಾಗಿರಿಸಿ ಇದಕ್ಕೆ ಕತ್ತರಿಸಿ ಈ ರೀತಿ. ಮತ್ತು ಈ ಕಂಸಗಳು ಪರಸ್ಪರ ಛೇದಿಸುವ ಬಿಂದು ಮತ್ತು C' ಬಿಂದುವಿನಿಂದ ಒಂದು ರೇಖೆಯನ್ನು ಎಳೆಯಿರಿ. ಈ ರೇಖೆ AB ರೇಖೆಗೆ ಸಂಧಿಸುತ್ತದೆ. ಈ ಬಿಂದು A' ಆಗಿರುತ್ತದೆ. ಸೊ ಈಗ ನಮಗೆ ಒಂದು ಹೊಸ ತ್ರಿಭುಜ A'BC' ತ್ರಿಭುಜ ಸಿಕ್ಕಿದೆ. ಈ ತ್ರಿಭುಜ ABC ತ್ರಿಭುಜಕ್ಕೆ ಸಮರೂಪ ತ್ರಿಭುಜವಾಗಿದೆ. ಇದರ ಪ್ರತಿ ಬಾಹು ಏನಾಗಿದೆ? ABC ತ್ರಿಭುಜದ ಅನುರೂಪ ಬಾಹುಗಳ 2/3 ಆಗಿದೆ. ಸೊ A'BC' ತ್ರಿಭುಜ ನಮ್ಮ ಅಪೇಕ್ಷಿತ ತ್ರಿಭುಜವಾಗಿದೆ. ಸೊ ಈ ರಚನೆಗೆ ನಾವು ಸಮರ್ಥನೆಯನ್ನು ಬರೆಯೋಣ. ಸೊ ತ್ರಿಭುಜ A'BC' ಮತ್ತು ABCಯಲ್ಲಿ A'C' AC ಸಮಾಂತರವಾಗಿದೆ. ಸೊ ಮೂಲ ಸಮಾನುಪಾತತೆಯ ಉಪಪ್ರಮೇಯದ ಪ್ರಕಾರ ನಾವು ಹೀಗೆ ಬರೆಯಬಹುದು. A'B / AB
equal to BC dash by BC. ಇದು ಸಮೀಕರಣ ಒಂದಾಗಿರಲಿ. ಸೊ ನೆಕ್ಸ್ಟ್ ನಮ್ಮ ರಚನೆಯ ಪ್ರಕಾರ ಬಿ ಸಿ ಮೂರು ಭಾಗ ಆಗಿದೆ, ಬಿ ಸಿ ಡ್ಯಾಶ್ ಎರಡು ಭಾಗ. ಸೊ ಬಿ ಸಿ ಡ್ಯಾಶ್ ಬೈ ಬಿ ಸಿ ಒಂದು ಎರಡು ಭಾಗ, ಇದು ಮೂರು ಭಾಗ. ಸೊ ಈ ಬೆಲೆಯನ್ನು ನಾವು ಮೊದಲನೇ ಸಮೀಕರಣದಲ್ಲಿ ಆದೇಶಿಸೋಣ. ಸೊ ನಮಗೆ ಎ ಡ್ಯಾಶ್ ಬಿ ಬೈ ಎ ಬಿ ಈಕ್ವಲ್ ಟು ಟೂ ಬೈ ತ್ರೀ ಸಿಗುತ್ತದೆ, ಅಥವಾ ಎ ಡ್ಯಾಶ್ ಬಿ ಈಕ್ವಲ್ ಟು ಟೂ ಬೈ ತ್ರೀ ಎ ಬಿ. ಅಂದರೆ ಎ ಡ್ಯಾಶ್ ಬಿ ಬಾಹು ಏನಾಗಿದೆ, ಎ ಬಿ ಬಾಹುವಿನ ಎರಡು ಬೈ ಮೂರರಷ್ಟು ಆಗಿದೆ. ಸೊ ಅದೇ ರೀತಿ ಬಿ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಟೂ ಬೈ ತ್ರೀ ಬಿ ಸಿ ಮತ್ತು ಎ ಸಿ ಡ್ಯಾಶ್ ಈಕ್ವಲ್ ಟು ಟೂ ಬೈ ತ್ರೀ ಎ ಸಿ ಆಗುತ್ತದೆ. ಸೊ ನಾವು ರಚಿಸಿದ ಹೊಸ ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶ್ ತ್ರಿಭುಜದ ಪ್ರತಿ ಬಾಹು ಏನಾಗಿದೆ, ಎ ಬಿ ಸಿ ಡ್ಯಾಶ್ ತ್ರಿಭುಜದ ಅನುರೂಪ ಬಾಹುಗಳ ಎರಡು ಬೈ ಮೂರರಷ್ಟು ಆಗಿದೆ. ಸೊ ಪ್ರಶ್ನೆಯ ಪ್ರಕಾರ ಇದು ನಮಗೆ ಬೇಕಾಗಿರುವ ರಚನೆ ಮತ್ತು ಇದು ಅದರ ಸಮರ್ಥನೆಯಾಗಿದೆ. ಈ ರಚನೆ ನಿಮಗೆ ಅರ್ಥವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ಇದು ನಿಮ್ಮ ಪರೀಕ್ಷೆಗೆ ವೆರಿ ಇಂಪಾರ್ಟೆಂಟ್ ಆಗಿದೆ ಮಕ್ಕಳೇ, ಇದು ನೀವು ಸರಿಯಾಗಿ ಅಭ್ಯಾಸ ಮಾಡಿ. ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಅಭ್ಯಾಸ ಆರು ಪಾಯಿಂಟ್ ಒಂದರಲ್ಲಿ ಮೂರನೇ ಸಮಸ್ಯೆಯನ್ನು ಬಿಡಿಸೋಣ. ಸೊ ತಮಗೆಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.